हाय हेलो फ्रेंड्स ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರುವಂತ ಟಾಪಿಕ್ ಯಾವ ಮೂರು ಬೆಳಗಿನ ಹ್ಯಾಬಿಟ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಸೋ ವಿಥೌಟ್ ಎನಿ ಫರ್ದರ್ ಡಿಲೇ ನಮ್ಮ ವಿಡಿಯೋನ ಶುರು ಮಾಡೋಣ ಬನ್ನಿ ಸೋ ಮಾರ್ನಿಂಗ್ ರೂಟೀನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ನಾವು ಎದ್ದ ತಕ್ಷಣ ಯಾವ ಕೆಲಸಗಳನ್ನ ಮಾಡ್ತೀವಿ ಅನ್ನೋದರ ಬಗ್ಗೆ ಸೋ ಮಾರ್ನಿಂಗ್ ರೂಟೀನ್ ಅನ್ನೋದು ನಮ್ಮ ಇಡೀ ದಿನಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತುಕೊಳ್ಳುತ್ತೆ ಯಾಕಂದ್ರೆ ನಾವು ನಮ್ಮ ದಿನವನ್ನ ಯಾವ ರೀತಿ ಶುರು ಮಾಡ್ತೀವೋ ನಮ್ಮ ಪೂರ್ತಿ ದಿನ ಅದೇ ರೀತಿ ಎಂಡ್ ಕೂಡ ಆಗುತ್ತೆ ಸೋ ನಮ್ಮ ಯಾವ ಮೂರು ಮಾರ್ನಿಂಗ್ ರೂಟೀನ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಇವಾಗ ನೋಡೋಣ ಫಸ್ಟ್ 1 ಸ್ಟಾಪ್ ಸ್ನೂಸಿಂಗ್ ದ ಅಲಾರ್ಮ್ ನಮ್ಮೆಲ್ಲರ ದಿನ ಶುರು ಆಗೋದೇ ಅಲಾರ್ಮ್ ಇಂದ ಸೋ ಅಲಾರ್ಮ್ ರಿಂಗ್ ಆಗ್ತಿದ್ದಂಗೆ ನಾವೆಲ್ಲರೂ ಎದ್ದೇಳ್ತೀವಿ ಕೆಲವೊಂದು ಕ್ಯಾಟಗರಿ ಆಫ್ ಪೀಪಲ್ ಅಲಾರ್ಮ್ ರಿಂಗ್ ಆಗ್ತಿದ್ದಂಗೆ ಎದ್ದೇಳಲ್ಲ ಅದನ್ನ ಸ್ನೂಸ್ ಮಾಡ್ತಾ ಹೋಗ್ತಾರೆ ಸೋ ಮೋಸ್ಟ್ಲಿ ಅವ್ರಿಗೆ ಪ್ರಾಪರ್ ಆಗಿ ಮತ್ತೆ ಡೀಪ್ ಆಗಿ ನಿದ್ದೆ ಇಲ್ಲ ಅಂದ್ರೂ ಕೂಡ ಬೆಡ್ ಅಲ್ಲೇ ಹೊರಳಾಡ್ಕೊಂಡು ಅವರು ಕಾಲ ಕಳೆದ್ಬಿಡ್ತಾರೆ ಹೊರತು ಟಕ್ ಅಂತ ಎದ್ದೇಳಲ್ಲ ಇದು ಆಕ್ಟಿವ್ ಪರ್ಸನ್ ನ ಲಕ್ಷಣ ಅಲ್ಲ ಇದು ಲೇಜಿ ಪರ್ಸನ್ ನ ಒಂದು ಲಕ್ಷಣ ಸೊ ನೀವು ಒಬ್ಬ ಆಕ್ಟಿವ್ ಪರ್ಸನ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಅಲಾರ್ಮ್ ಹೊಡೆದ ತಕ್ಷಣನೇ ಟಕ್ ಅಂತ ಎದ್ದೇಳಿ ಅಲಾರ್ಮ್ ನ ಆಫ್ ಮಾಡಿ ಅಂಡ್ ಫ್ರೆಶ್ ಅಪ್ ಆಗಿ ಸೊ ಬೆಳಗಿನ ನಾವು ಅಲಾರ್ಮ್ ಅನ್ನ ಸ್ನೂಸ್ ಮಾಡೋದ್ರಿಂದ ಅದು ಯಾವ ತರ ಇಂಪ್ಯಾಕ್ಟ್ ಕೊಡುತ್ತೆ ಅಂದ್ರೆ ನಮ್ಮ ಬಾಡಿಯ ಇಂಟರ್ನಲ್ ಕ್ಲಾಕ್ ಅನ್ನ ಅದು ಹ್ಯಾಂಪರ್ ಮಾಡುತ್ತೆ ಅದಷ್ಟೇ ಅಲ್ಲದೆ ನಮ್ಮ ಸ್ಲೀಪ್ ಪ್ಯಾಟರ್ನ್ ಗೆ ಕೂಡ ಡಿಸ್ಟರ್ಬ್ ಮಾಡುತ್ತೆ ಅಂಡ್ ಅದರ ಜೊತೆಗೆ ಹೆಲ್ತ್ ಪ್ರಾಬ್ಲಮ್ಸ್ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಗೆ ಕೂಡ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ ಮೇಜರ್ ಹೆಡ್ ಏಕ್ಸ್ ಇರ್ಬೋದು ಹ್ಯಾಂಗ್ ಓವರ್ ಇರ್ಬೋದು ಇದೇ ತರದ ನಮ್ಮ ಬಾಡಿಯ ಪೇನ್ಸ್ ಗಳಿರ್ಬೋದು ಸೊ ಇದೆಲ್ಲದಕ್ಕೂ ಅದು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಸೊ ಇವತ್ತಿನಿಂದ ಅಲಾರ್ಮ್ ನ ಸ್ನೂಸ್ ಮಾಡೋದನ್ನ ಸ್ಟಾಪ್ ಮಾಡಿ ನಿಮಗೆ ಯಾವ ಟೈಮಿಗೆ ಟಕ್ ಅಂತ ಎದ್ದೇಳ್ಬೇಕು ಒಂದೇ ಅಲಾರ್ಮ್ ನ ಸೆಟ್ ಮಾಡ್ಕೊಳ್ಳಿ ಅಂಡ್ ಟಕ್ ಅಂತ ಎದ್ದು ಫ್ರೆಶ್ ಅಪ್ ಆಗಿ ಸೊ ಒಬ್ಬ ಆಕ್ಟಿವ್ ಪರ್ಸನ್ ಆಗೋದಕ್ಕೆ ಇವತ್ತಿಂದ ಟ್ರೈ ಮಾಡಿ ಅಂಡ್ ಎರಡನೇ ಮಾರ್ನಿಂಗ್ ರುಟೀನ್ ನಾವು ಅವಾಯ್ಡ್ ಮಾಡಬೇಕಾಗಿರೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಸೊ ಎದ್ದ ತಕ್ಷಣ ತುಂಬಾ ಜನ ಇವತ್ತಿನ ಯುವ ಜನರು ಎದ್ದ ತಕ್ಷಣ ಫಸ್ಟ್ ಅವರಿಗೆ ಬೇಕಾಗಿರೋದು ಮೊಬೈಲ್ ಅಂಡ್ ಸೋಷಿಯಲ್ ಮೀಡಿಯಾಗೆ ಟಕ್ ಅಂತ ಇಮಿಡಿಯೇಟ್ ಆಗಿ ಹೋಗ್ತಾರೆ ಹೋಗ್ಬಿಟ್ಟು ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲರ ಸ್ಟೋರೀಸ್ ಅನ್ನ ಚೆಕ್ ಮಾಡೋದು ಅವರ ಫ್ರೆಂಡ್ಸ್ ಅಂಡ್ ಅವರ ಫ್ರೆಂಡ್ಸ್ ಗ್ರೂಪ್ ಅಲ್ಲಿರೋ ಎಲ್ಲರ ಸ್ಟೋರೀಸ್ ಮತ್ತೆ ಅವರ ಪೋಸ್ಟ್ ಗಳನ್ನ ಚೆಕ್ ಮಾಡೋದು ಇದರಿಂದ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕೊಡ್ಬೋದು ಅದ್ ಹೆಂಗೆ ಅಂದ್ರೆ ಅವರ ಸ್ಟೋರೀಸ್ ಮತ್ತೆ ಸ್ಟೇಟಸ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಕೆಲವೊಬ್ರು ಹೊರಗಡೆ ಔಟಿಂಗ್ ಹೋಗಿರ್ತಾರೆ ಕೆಲವೊಬ್ರು ಕ್ಲಬ್ ಹೋಗಿರ್ತಾರೆ ಕೆಲವೊಬ್ರು ಅವ್ರ ಫ್ರೆಂಡ್ ಜೊತೆ ಔಟಿಂಗ್ ಇಲ್ಲ ಅಂತಂದ್ರೆ ಲಾಂಗ್ ಡ್ರೈವ್ ಹೋಗಿರ್ತಾರೆ ಅವೆಲ್ಲವನ್ನ ನೋಡೋದ್ರಿಂದ ಓ ನೋಡಪ್ಪ ಅವ್ರ ಲೈಫ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನನ್ನ ಲೈಫ್ ಮಾತ್ರ ಬೋರಿಂಗ್ ಆಗಿದೆ ಆ ತರದ ನೆಗೆಟಿವ್ ಇಂಪ್ಯಾಕ್ಟ್ ಗಳು ಕೂಡ ಬರಬಹುದು ಅದಷ್ಟೇ ಅಲ್ಲದೆ ನಮಗೆ ಬೇಡವಾಗಿರುವಂತಹ ಅನ್ನೆಸೆಸರಿ ಇನ್ಫಾರ್ಮೇಶನ್ ಇವಾಗ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಯಾವುದೋ ಫಿಲ್ಮ್ ನ ಒಂದು ಪ್ರೋಮೋ ಇರ್ಬೋದು ಸೊ ಅವು ಅನ್ನೆಸೆಸರಿ ಇನ್ಫಾರ್ಮೇಶನ್ ನಮ್ಮ ಮೈಂಡ್ ಅಲ್ಲಿ ಸುಮ್ಮನೆ ಫೀಡ್ ಮಾಡುತ್ತೆ ಸೊ ನಿಮ್ಮ ದಿನವನ್ನ ಒಂದು ಮಾರ್ನಿಂಗ್ ಕಿಕ್ ಸ್ಟಾರ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಶುರು ಮಾಡುವುದರ ಬದಲು ನೆಗೆಟಿವಿಟಿಯಿಂದ ನೀವು ಶುರು ಮಾಡ್ತೀರಾ ಸೊ ಅದಕ್ಕೋಸ್ಕರ ನಾವು ಸಜೆಸ್ಟ್ ಮಾಡೋದೇನು ಅಂದ್ರೆ ಮಾರ್ನಿಂಗ್ ಫಾರ್ ಗುಡ್ 1 hour ಸೋಷಿಯಲ್ ಮೀಡಿಯಾನ ಟಚ್ ಮಾಡಕ್ ಹೋಗ್ಬೇಡಿ ಮೊಬೈಲ್ ನೇ ಟಚ್ ಮಾಡಕ್ ಹೋಗ್ಬೇಡಿ ಅದು ಎಮರ್ಜೆನ್ಸಿ ಇದೆ ಅಂದ್ರೆ ಮಾತ್ರ ಟಚ್ ಮಾಡಿ ಇಲ್ಲ ಅಂತಂದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಸೊ ಆ ರೀತಿ ಮಾಡಿದಲ್ಲಿ ನೀವು ನಿಮ್ಮ ಸುತ್ತಮುತ್ತ ನಡೆಯುವ ನಿಮ್ಮ ಕುಟುಂಬದಲ್ಲಿ ನಡೆಯುವಂತಹ ಥಿಂಗ್ಸ್ ಗಳನ್ನ ನೀವು ಎಂಜಾಯ್ ಮಾಡಕ್ ಆಗುತ್ತೆ ಅಂಡ್ ಅದಷ್ಟೇ ಅಲ್ಲದೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಬೆಳಗಿನ ದಿನವನ್ನ ಶುರು ಮಾಡಿದ್ರೆ ನೀವು ಒಂದು ವಿಡಿಯೋ ನೋಡಕ್ ಶುರು ಮಾಡ್ತೀರಾ ಅದು ಯಾವಾಗ 10 ರೀಚ್ ಆಗಿರುತ್ತೆ ಅಂತ ನಿಮಗೆ ಆ ಅರಿವೇ ಇರೋದಿಲ್ಲ ಅಂಡ್ ಆ ತರ ಮಾಡೋದ್ರಿಂದ ನಿಮ್ಮ ಮಾರ್ನಿಂಗ್ ನ ಮೋಸ್ಟ್ ಆಫ್ ದ ಟೈಮ್ ಸೋಷಿಯಲ್ ಮೀಡಿಯಲ್ಲೇ ಕಳೆದು ಬಿಡ್ತೀರಾ ಮಿಕ್ಕಿದ ಕೆಲಸಗಳನ್ನ ಹರಿಬರಿಯಲ್ಲಿ ನೀವು ಮುಗಿಸ್ಕೊಬೇಕು ಸೊ ಆ ತರ ಮಾಡೋದ್ರಿಂದ ನಿಮ್ಮ ಹರಿಬರಿ ನೇಚರ್ ಅಲ್ಲಿ ನೀವು ನಿಮ್ಮ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳಕ್ ಆಗಲ್ಲ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೂ ಕೂಡ ಆಗಲ್ಲ ಸೊ ಇವತ್ತಿನಿಂದ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ 1 hour ಸೋಷಿಯಲ್ ಮೀಡಿಯಾನ ಟಚ್ ಮಾಡಕ್ ಹೋಗ್ಬೇಡಿ ಮೂರನೇ ಹ್ಯಾಬಿಟ್ ಏನು ಅಂದ್ರೆ ಮೇಕಿಂಗ್ ಯುವರ್ ಬೆಡ್ ಎಸ್ ನೀವು ಎದ್ದ ತಕ್ಷಣ ನಿಮ್ಮ ಹಾಸಿಗೆಯನ್ನ ನೀಟಾಗಿ ಮಡಿಸಿ ಇಡೋದ್ರಿಂದ ಅದು ನಿಮಗೆ ಒಂದು ಆರ್ಗನೈಸ್ಡ್ ಫೀಲ್ ಕೊಡುತ್ತೆ ಒನ್ ಆಫ್ ದಿ ಸೈಂಟಿಫಿಕ್ ಸ್ಟಡೀಸ್ ಪ್ರೂವ್ ಮಾಡಿರೋದು ಏನು ಅಂದ್ರೆ ನಾವು ಎದ್ದ ತಕ್ಷಣ ಬೆಡ್ ಅನ್ನ ನೀಟಾಗಿ ಮಡಿಸಿ ಅಂಡ್ ಬೆಡ್ ಅಲ್ಲಿರೋ ಧೂಳನ್ನೆಲ್ಲ ಕ್ಲೀನ್ ಮಾಡಿ ಇಡೋದ್ರಿಂದ ಅದು ಒಂದು ಹ್ಯಾಪಿ ಅಟ್ಮಾಸ್ಫಿಯರ್ ನಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ ನೀವು ಕ್ಲೀನ್ ಆಗಿರೋ ಎನ್ವೈರನ್ಮೆಂಟ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ನಿಮಗೆ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ ನಿಮಗೆ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ತರದ ಫೀಲಿಂಗ್ಸ್ ಗಳಿಂದ ಕೂಡ ನೀವು ಹೊರಗೆ ಬರಬಹುದು ಸೊ ಎದ್ದ ತಕ್ಷಣ ನಿಮ್ಮ ಬೆಡ್ ಅನ್ನ ಕ್ಲೀನ್ ಮಾಡಿ ನೀಟಾಗಿ ಹಾಸಿಗೆ ದಿಂಬು ಎಲ್ಲವನ್ನ ಮಡಿಸಿ ಒಂದು ಪ್ಲೇಸ್ ಅಲ್ಲಿ ಇಡಿ ಅದು ನಿಮ್ಮನ್ನ ಒಬ್ಬ ಆರ್ಗನೈಸ್ಡ್ ಪರ್ಸನ್ ಆಗಿ ಖಂಡಿತವಾಗಿ ಮಾಡೋದ್ರಲ್ಲಿ ಚಿಕ್ಕದಾಗಿ ಆದ್ರೂ ಸಹ ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ನೀವು ಬೆಡ್ ಅನ್ನ ಪ್ರಾಪರ್ ಆಗಿ ಆರ್ಗನೈಸ್ಡ್ ಆಗಿ ಇಡೋದ್ರಿಂದ ನಿಮ್ಮ ಬೆಳಗಿನ ಫಸ್ಟ್ ಕೆಲಸವನ್ನೇ ನೀವು ಚೆನ್ನಾಗಿ ಮಾಡಿದ್ರಿ ಅನ್ನುವಂತ ಫೀಲ್ ನಿಮ್ಮಲ್ಲಿರುತ್ತೆ ಆ ಸೆಲ್ಫ್ ಪ್ರೈಡ್ ಇರುತ್ತೆ ಈ ಮೂರು ಮಾರ್ನಿಂಗ್ ಹ್ಯಾಬಿಟ್ ಗಳು ನಮ್ಮೆಲ್ಲರಿಗೂ ತುಂಬಾನೇ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅಂಡ್ ಈ ಮೂರು ಹ್ಯಾಬಿಟ್ಸ್ ಗಳನ್ನ ನೀವು ಫಾಲೋ ಮಾಡಿದಲ್ಲಿ ನಿಮ್ಮ ಮಿಕ್ಕಿದ ಕೆಲಸಗಳನ್ನು ಕೂಡ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು
ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಅಂಡ್ ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.